ಯುಗಾದಿ ಸಂಭ್ರಮ ನಾಡಿನೆಲ್ಲೆಡೆ ಮನೆ ಮಾಡಿದೆ ಅಂತಲೇ ಹೇಳ್ಬೋದು. ಅದೇ ರೀತಿ ಯುಗಾದಿ ಕೇವಲ ನಮ್ಮ ಹಿಂದೂಗಳಿಗೆ ಆಗಿರಬಹುದು, ಇಲ್ಲ ಸಾರ್ವಜನಿಕರಿಗೆ ಯುಗಾದಿ ಹಬ್ಬ ಅಲ್ಲ, ಇದು ಪ್ರಕೃತಿಯ ಹಬ್ಬ ಅಂತಲೇ ಹೇಳ್ಬೋದು. ಹಳೆ ಎಲೆಗಳೆಲ್ಲ ಉದುರಿ ಹೊಸ ಚಿಗುರು ಮೂಡುವಂತಹ ಕಾಲ ಇದಾಗಿದೆ ಇದು. ಹೀಗಾಗಿ ಇದನ್ನು ಹೊಸ ವರ್ಷ ಅಂತಲೇ ಕರೀತಾರೆ. ಅದೇ ರೀತಿ ಮಲ್ಲೇಶ್ವರಂನ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲೂ ಕೂಡ ಯುಗಾದಿ ಸಂಭ್ರಮ ಮನೆ ಮಾಡಿದೆ ಅಂತಲೇ ಹೇಳ್ಬೋದು. ಬೆಳಗ್ಗೆ 5:30 ಕೂಡ ಇಲ್ಲಿ ಸಂಗೀತ ಕಾರ್ಯಕ್ರಮವನ್ನು ಇರಬಹುದು, ಹಾಗೆ ನೀರಿಗೆ ಬಾಗಿನವನ್ನು ಅರ್ಪಿಸುವಂತಹದ್ದು, ಸೂರ್ಯ ನಮಸ್ಕಾರ ಎಲ್ಲ ಕೂಡ ಇಲ್ಲಿ ನೆರವೇರಿರುವಂತಹದ್ದು. ಈಗ 9:00 ಸುಮಾರಿಗೆ ಪೂಜಾರಿಗಳಿಂದ ನೈವೇದ್ಯವನ್ನು ಸಲ್ಲಿಸಲಾಗ್ತಾ ಇದೆ. ಪಂಚಾಮೃತ ಅಭಿಷೇಕದ ಮೂಲಕ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಲಾಗ್ತಾ ಇದೆ. ಅಲ್ಲದೆ 10:00 ಸುಮಾರಿಗೆ ಮಹಾಮಂಗಳಾರತಿಯನ್ನು ಮಾಡುವಂತಹದ್ದು. ಮಹಾಮಂಗಳಾರತಿಯ ನಂತರ ಶಿವನಿಗೆ ಪೂಜೆಯನ್ನ ಸಲ್ಲಿಸಿ ಮತ್ತೆ ಅಲಂಕಾರವನ್ನು ಮಾಡಿ ದೇವರ ದರ್ಶನಕ್ಕೆ ಬಿಡ್ತಾರೆ. ಇನ್ನು ದೇವಸ್ಥಾನದಲ್ಲೂ ಕೂಡ ಹಲವಾರು ಭಕ್ತಾದಿಗಳು ನಡೆದಿರುವಂತಹದ್ದು, ಭಕ್ತಾದಿಗಳು ಸಾಲುಗಟ್ಟಿ ಬಂದು ದೇವರ ದರ್ಶನವನ್ನು ಪಡಿತಾ ಇದ್ದಾರೆ. ನೀವು ಕೂಡ ಇಲ್ಲಿ ನೋಡ್ತಾ ಇರಬಹುದು, ನಮ್ಮ ಜೊತೆ ಒಬ್ಬರು ಭಕ್ತಾದಿ ಇದ್ದಾರೆ. ಅವರು ಈ ಯುಗಾದಿ ಯಾವ ರೀತಿ ಇದೆ, ಯುಗಾದಿಯ ಸಂಭ್ರಮ ಅವ್ರಿಗೆ ಯಾವ ರೀತಿ ಅನಿಸ್ತಾ ಇದೆ ಅನ್ನೋದನ್ನ ಕೇಳೋಣ. ಮೇಡಮ್ ನಮಸ್ತೆ, ಯುಗಾದಿ ಹಬ್ಬದ ಶುಭಾಶಯಗಳು. ನಿಮಗೂ ಕೂಡ ಮೇಡಮ್, ಹೇಗಿದೆ ನಿಮ್ಮ ಯುಗಾದಿ? ಈಗ ದೇವಸ್ಥಾನಕ್ಕೆ ಬಂದಿದ್ದೀರಾ, ಯಾವ ರೀತಿ ಆಚರಣೆ ಮಾಡ್ತಾ ಇದ್ದೀರಾ ಯುಗಾದಿನ? ಯುಗಾದಿ ಅಂದರೆ ಇದೇ ನಮಗೆ ಹೊಸ ವರ್ಷ. ಬೆಳಿಗ್ಗೆ ಎದ್ದು 5:30 ಎದ್ದು ಪೂಜೆ ಮಾಡಿ ಬೇವು ಬೆಲ್ಲ ತಿಂದು ಮನೆಯವರಿಗೆಲ್ಲ ಕೊಟ್ಟು ಪೂಜೆ ಮಾಡಿ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಯುಗಾದಿ ನಿಮಗೂ ಕೂಡ ಸಿಹಿ ಕಹಿ ಎರಡನ್ನೂ ತರುತ್ತೆ ಅಂತ ಅನ್ಕೋತೀರಾ? ಹಾಂ, ಹೌದೌದು. ಸೊ ನೀವು ಬೇವು ಬೆಲ್ಲ ತಿಂದಿರಾ? ಹಾಂ, ತಿಂದ್ವಿ. ಸೊ ನೋಡಿದ್ರಲ್ಲ, ಬೇವು ಬೆಲ್ಲ ತಿನ್ನುವ ಮೂಲಕ ಎಲ್ಲರೂ ಕೂಡ ಯುಗಾದಿಯನ್ನು ಬರಮಾಡ್ಕೊಳ್ತಾ ಇರುವಂತಹದ್ದು, ಹೊಸ ವರ್ಷವನ್ನು ಬರಮಾಡ್ಕೊಳ್ತಿದ್ದಾರೆ. ನೀವು ಕೂಡ ಬೇವು ಬೆಲ್ಲವನ್ನು ತಿಂದು ನಿಮ್ಮ ಈ ವರ್ಷ ಸಿಹಿ ಕಹಿ ಎರಡೂ ಕೂಡ ಒಂದಾಗಿರಬೇಕು, ಎರಡೂ ಕೂಡ ಸಮನಾಗಿರಬೇಕು, ಕಷ್ಟ ಸುಖ ಎರಡೂ ಕೂಡ ನಿಮ್ಮ ಬಾಳಲ್ಲಿ ಒಂದೇ ರೀತಿಯಲ್ಲಿ ಇರಲಿ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ವಿದ್ಯಾಶ್ರೀ, ಸುವರ್ಣ ನ್ಯೂಸ್.